ಏನು ಕರ್ನಾಟಕದ ರಾಜ್ಯಕ್ಕೆ ನಾವು ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ 5 ಯೋಜನೆಗಳನ್ನು. 5 ಯೋಜನೆಗಳಲ್ಲಿ ಇವತ್ತು ಒಂದು ಮಹಿಳಾದು ಒಂದು 2,000 ರೂಪಾಯಿದು ಸ್ತ್ರೀಶಕ್ತಿ ಯೋಜನೆಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಇಡೀ ಸಚಿವ ಸಂಪುಟನೇ ಇವತ್ತು ಮೈಸೂರಲ್ಲಿದ್ದು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಏನು ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದಿಂದ ಪ್ರಣಾಳಿಕೆ ಬಿಡುಗಡೆ ಆಯಿತು, 5 ಯೋಜನೆಗಳನ್ನು ಇವತ್ತು ಬಿಡುಗಡೆ ಮಾಡೋವಂಥದ್ದು, ಇವತ್ತು ಇದು 4ನೇ ಯೋಜನೆಯನ್ನು ಬಿಡುಗಡೆ ಮಾಡೋವಂಥದ್ದು, ಏನು ನಾವು ನುಡಿದಂತೆ ನಡೀತೀವಿ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಹೇಳಿತ್ತು ಅದನ್ನು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಬಿಡುಗಡೆ ಮಾಡುವ ಮುಖಾಂತರ ಮಹಿಳೆಯರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೇನೆ ಅದನ್ನು ಈಡೇರಿಸುವಂಥ ಕೆಲಸ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕ್ರಮ ಯಶಸ್ವಿಯಾಗಿ ಗೊಳಿಸೋದಕ್ಕೆ ಕಾರ್ಯಕ್ರಮ ನಮ್ಮ ತುಂಬ ಖುಷಿ ಅಂದರೆ ಖುಷಿ, ಎಲ್ಲ ಹೆಣ್ಮಕ್ಳಿಗೂ ಖುಷಿಯಾಗಿದೆ. ಮತ್ತು ಬಸ್ಸದ್ದು ಬಿಟ್ಟಿರಲ್ಲ, ಫ್ರೀ ಬಸ್ಸು, ಈಗ ನಮಗೆ ಖರ್ಚಿಗೆ ಅಮೌಂಟ್ ಇದು ಬರ್ತಾ ಇದೆ. ಇದರಿಂದ ಎಲ್ಲ ಮಕ್ಕಳಿಗೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ತುಂಬ ನಮಗೆ ಖುಷಿ ಸರ್. ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಕೆಲಸಕ್ಕೆ ಹೋದವರಾದರೆ ಪರವಾಗಿಲ್ಲ, ನಮ್ಮ ಮನೆಯಲ್ಲಿದ್ದಂಥ ಹೆಣ್ಮಕ್ಳಿಗೆ ನಮ್ಮ ಗಂಡ ನಮ್ಮ ಮಕ್ಕಳು ಕೊಟ್ಟರೆ ನಮ್ಮ ಖರ್ಚಿಗೆ, ಈಗ ನಮ್ಮದೇ ಅಂತ ಒಂದು ಅಮೌಂಟ್ ಬಿಟ್ಟಿದ್ದಾರಲ್ಲ, ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತುಂಬ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ನಾನು ಹೇಳೋದೊಂದು, ನಮ್ಮ ಸರ್ಕಾರ ಈ ಥರದ್ದು ಜಾರಿಗೆ ತಂದಿರೋದ್ರಿಂದ ನಮಗೆ ಭಾಳ ಖುಷಿ ಆಗ್ತಿದೆ. ಏಕೆ ಅಂದರೆ ಏನೋ ಕೆಲವರು ಸ್ವಲ್ಪ ಅನುಕೂಲವಾಗಿರ್ತಾರೆ, ಇನ್ನು ಕೆಲವರು ಭಾಳ ತೀರಾ ಬಡವರಾಗಿರ್ತಾರಲ್ವಾ, ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಅಂದ್ಬಿಟ್ಟು ತುಂಬ ಖುಷಿ ಪಡೋಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಮಂಜಣ್ಣ ಅವರು ಸಾಕ್ಷಾತ್ ಅಣ್ಣನ ಸ್ವರೂಪನೇ, ಅವರು ಭಾಳ ಒಂದು ಹೇಳ್ಕೊಳ್ಳೋದಕ್ಕೆ ನಮಗೆ ಪದಗಳೇ ಇಲ್ಲ. ಆ ರೀತಿಯಲ್ಲಿ ನಮಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ರೀತಿಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಆಗಲಿ, ದೊಡ್ಡದಾಗಲಿ, ಚಿಕ್ಕದಾಗಲಿ, ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಕಾಲೋನಿಯಲ್ಲಿ ಎಸ್ ಜಿ ಪಾಳ್ಯ ವಾರ್ಡಲ್ಲಿ ಯಾವುದೇ ರೀತಿ ಕುಂದುಕೊರತೆ ಇಲ್ದಿರಂಗೆ ನೋಡಿಕೊಂಡು ಭಾಳ ಸೊಗಸಾಗಿ ಆಡಳಿತ ಮಾಡಿ